ಇನ್ಸ್ಪೆಕ್ಟರ್ ಟ್ರಾನ್ಸ್ಫರ್ ಮನಿ ಅಂತೇಳಿ ಚಾಟಿಂಗ್ ಮಾಡಿರೋದು. ಇಡಿ ಆಫೀಸ್ ಸೇರಿದ ಡೀಲ್ ಆಡಿಯೋ ಮತ್ತೆ ವಾಟ್ಸ್ಆಪ್ ಚಾಟ್ ಮೆಸೇಜ್ ಎಲ್ಲ ಡಾಕ್ಯುಮೆಂಟ್ಗಳನ್ನು ಇಡಿಗೆ ಕೊಟ್ಟು ದೂರನ್ನು ಕೊಡಲಾಗಿದೆ ಈ ಸ್ಯಾಂಟ್ರೋ ರವಿ ವಿರುದ್ಧ. ಮತ್ತೆ ಸ್ಯಾಂಟ್ರೋ ರವಿ ಯಾರಿಗೆಲ್ಲ ಟ್ರಾನ್ಸ್ಫರ್ ಮಾಡೋದಕ್ಕೆ ಹಣವನ್ನು ಪಡೆದುಕೊಂಡಿದ್ನೋ, ಯಾರಿಂದ ಹಣವನ್ನು ಆತ ಪಡೆದಿದ್ನೋ, ಲಕ್ಷ ಲಕ್ಷ ಹಣ, ಅವರೆಲ್ಲರಿಗೂ ಕೂಡ ಈಗ ಸಂಕಷ್ಟ ಎದುರಾಗಿದೆ. ಪೊಲೀಸ್ ಇನ್ಸ್ಪೆಕ್ಟರ್ಗಳಿಗೆ ಈಗ ರವಿ ಜೊತೆಗಿನ ಚಾಟಿಂಗ್ ಏನಿದೆ, ರವಿ ಜೊತೆ ವಾಟ್ಸಪ್ ಮೆಸೇಜ್ ಮಾಡಿದ್ದು ಈಗ ಉರುಳಾಗುವ ಸಾಧ್ಯತೆ ಕಾಣಿಸ್ತಾ ಇದೆ. ಇಡಿ ಅಖಾಡ ಕೇಳಿದ್ರೆ ಚಾಟಿಂಗ್ ಮಾಡಿದ ಪೊಲೀಸರಿಗೆ ಕಂಟಕ ಎದುರಾಗೋದು ಗ್ಯಾರಂಟಿ. ಪೊಲೀಸ್ ಇನ್ಸ್ಪೆಕ್ಟರ್ ಟ್ರಾನ್ಸ್ಫರ್ ಮನಿ ಅಂಥೇಳಿ ಚಾಟಿಂಗ್ ಮಾಡಿರೋದು ಈಗ ಚಾಟಿಂಗ್ ಮಾಡಿದ ಇನ್ಸ್ಪೆಕ್ಟರ್ಗಳಿಗೆ ಡವಡವ ಶುರುವಾಗಿದೆ. ಇಡಿ ಆಫೀಸ್ ಸೇರಿದ ಡೀಲ್ ಆಡಿಯೋ ಮತ್ತು ವಾಟ್ಸಪ್ ಮೆಸೇಜ್ ಎಲ್ಲ ವಾಟ್ಸಪ್ ಚಾಟ್ ಏನಿದೆ ಅದೆಲ್ಲವೂ ಕೂಡ ಇಡಿ ಅಧಿಕಾರಿಗಳಿಗೆ ಸಿಕ್ಕಿದೆ. ಒಂದೊಂದು ಸ್ಟೇಷನ್ಗೆ ರೇಟ್ ಫಿಕ್ಸ್ ಮಾಡಿದ್ದ ಸ್ಯಾಂಟ್ರೋ ರವಿ, ಇಂಥ ಸ್ಟೇಷನ್ಗೆ ಇಷ್ಟು ಹಣ, ಇಂಥ ಸ್ಟೇಷನ್ಗೆ ಟ್ರಾನ್ಸ್ಫರ್ ಆಗೋದಾದ್ರೆ ಇಷ್ಟು ದುಡ್ಡು ಕೊಡಿ ಅಂಥೇಳಿ ರೇಟನ್ನು ಫಿಕ್ಸ್ ಮಾಡಿದ್ದ ಈ ಸ್ಯಾಂಟ್ರೋ ರವಿ. 50 ಲಕ್ಷದಿಂದ 1 ಕೋಟಿವರೆಗೂ ಕೂಡ ಡೀಲ್ ನಡೀತಾ ಇತ್ತು. ಸ್ಯಾಂಟ್ರೋ ರವಿ ಜೊತೆಗಿನ ಡೀಲ್ ಮಾಹಿತಿಯನ್ನು ಈಗ ಇಡಿ ಅಧಿಕಾರಿಗಳು ಕಲೆ ಹಾಕಿದ್ದಾರೆ. ಇನ್ಸ್ಪೆಕ್ಟರ್ಗಳ ಮನೆ ಮೇಲೆ ರೇಡ್ ಮಾಡೋಕೆ ಸದ್ದಿಲ್ಲದೆ ಸಜ್ಜು ರೆಡಿಯಾಗಿದೆ, ಸಜ್ಜಾಗಿದ್ದಾರೆ. ರವಿ ಜೊತೆ ಡೀಲ್ ಮಾಡಿದ 100ಕ್ಕೂ ಹೆಚ್ಚು ಪೊಲೀಸರಿಗೆ ಈಗ ಶಾಕಿಂಗ್. ಇದು ಇತಿಹಾಸದಲ್ಲೇ ಮೊದಲ ಬಾರಿಗೆ ಇನ್ಸ್ಪೆಕ್ಟರ್ಗಳ ಮೇಲೆ ರೇಡ್ ಆಗುತ್ತಾ, ಇಡಿ ಅಧಿಕಾರಿಗಳು ರೇಡ್ ಮಾಡ್ತಾರ ದುಡ್ಡಿದ್ದವರ ಮೇಲೆ, ದೊಡ್ಡ ದೊಡ್ಡ ರಾಜಕಾರಣಿಗಳ ಮೇಲೆ, ಹಣವನ್ನು ಅಕ್ರಮವಾಗಿ ಗಳಿಸಿದವರ ಮೇಲೆ, ಟ್ಯಾಕ್ಸನ್ನು ಇವರು ಯಾರು ಟ್ಯಾಕ್ಸ್ ಕಟ್ಟದೇ ಇರ್ತಾರೆ ಅಂಥವರ ಮೇಲೆ ಇಡಿ ಅಧಿಕಾರಿಗಳೆಲ್ಲ ರೇಡ್ ಮಾಡಿ ಅವರ ವ್ಯವಹಾರವನ್ನು ಪರಿಶೀಲನೆ ಮಾಡ್ತಾರೆ. ಅವರ ಡಾಕ್ಯುಮೆಂಟ್ಗಳನ್ನು, ಆಸ್ತಿ ಪತ್ರಗಳನ್ನು ಅಕ್ರಮವಾಗಿ ಸಂಪಾದನೆ ಮಾಡಿದ್ದಾರಾ, ಏನು ಎತ್ತ ಅನ್ನೋದ್ರ ಬಗ್ಗೆ ಎಲ್ಲವೂ ಕೂಡ ಇಡಿ ಅಧಿಕಾರಿಗಳು ಪರಿಶೀಲನೆ ಮಾಡ್ತಾರೆ ಜಾರಿ ನಿರ್ದೇಶನಾಲಯ. ಆದರೆ ಇತಿಹಾಸದಲ್ಲೇ ಮೊದಲ ಬಾರಿಗೆ ಇನ್ಸ್ಪೆಕ್ಟರ್ಗಳ ಮೇಲೆ ಇಡಿ ಅಧಿಕಾರಿಗಳು ರೇಡ್ ಮಾಡುವಂತಹ ಸಾಧ್ಯತೆ ಇದೆ. ರೇಡ್ ಮಾಡಿ ಸ್ಯಾಂಟ್ರೋ ರವಿಗೆ ಗುನ್ನ ಹೊಡೆಯೋಕೆ ಇಡಿ ಅಧಿಕಾರಿಗಳು ಸಜ್ಜಾಗಿದ್ದಾರೆ. ಸದ್ಯಕ್ಕಂತೂ ಈ ಪ್ರಕರಣ ಏನಿದೆ ಇಡಿ ಅಧಿಕಾರಿಗಳ ಅಂಗಳಕ್ಕೆ ಹೋಗಿದೆ. ಇಡಿ ಅಧಿಕಾರಿಗಳು ಇದರ ತನಿಖೆಯನ್ನು ಮಾಡ್ತಾರೆ. ವ್ಯಕ್ತಿಯೊಬ್ಬರು ದೂರನ್ನು ಕೊಟ್ಟಿದ್ದಾರೆ ಇಡಿ ಅಧಿಕಾರಿಗಳೇ. ಇಡಿ ಅಧಿಕಾರಿಗಳಿಗೆ ಕೇವಲ ದೂರು ಮಾತ್ರ ಕೊಟ್ಟಿಲ್ಲ, ಕೆಲ ಡಾಕ್ಯುಮೆಂಟ್ಗಳನ್ನು ಒದಗಿಸಿದ್ದಾರೆ, ಸಾಕ್ಷಿಗಳನ್ನು ಕೊಟ್ಟಿದ್ದಾರೆ, ವಿಡಿಯೋ ಡಾಕ್ಯುಮೆಂಟ್ಗಳನ್ನು ಕೊಟ್ಟಿದ್ದಾರೆ. ಇದೆಲ್ಲದರ ತನಿಖೆ ಆರಂಭ ಆಗಿ ಯಾರ್ಯಾರಿಗೆ ಉರುಳಾಗುತ್ತೆ ಅನ್ನೋದನ್ನು ನೋಡಬೇಕಾಗಿದೆ.